ಕೆಆರ್ ನಗರಕ್ಕೆ 46 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗೋವರೆಗೂ ನಾನು ಕೆಡಿಪಿ ಸಭೆಗೆ ಬರಲ್ಲ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣಗೆ ಪತ್ರ ಬರೆದಿದ್ದಾರೆ. ಇವತ್ತು ಮೈಸೂರಿನಲ್ಲಿ ನಡೆದಂತಹ ಕೆಡಿಪಿ ಸಭೆಗೆ ಸಾರಾ ಗೈರಾಗಿದ್ರು. ತಮ್ಮ ಕ್ಷೇತ್ರಕ್ಕೆ ಬಿಡುಗಡೆ ಆಗಿದ್ದ 46 ಕೋಟಿ ರೂಪಾಯಿ ಅನುದಾನವನ್ನ ತಡೆ ಹಿಡಿದದ್ದು ದ್ವೇಷದ ರಾಜಕಾರಣ ಅಂತಾನೂ ಪತ್ರದಲ್ಲಿ ಸಾರಾ ಆರೋಪಿಸಿದ್ದಾರೆ. ಒಂದ್ ಕಡೆ ಅನುದಾನ ಸಿಕ್ಕಿಲ್ಲ ಅಂತ ಸಾರಾ ಮಹೇಶ್ ಸೋಮಣ್ಣಗೆ ಪತ್ರ ಬರ್ತಾರೆ. ಇತ್ತ ಅಣ್ಣನ ವಿರುದ್ಧವೇ ಸಾರಾ ನಂದೀಶ್ ಸೋಮಣ್ಣಗೆ ದೂರನ್ನ ನೀಡಿದ್ದಾರೆ. ಶಾಸಕರ ಹಿಂಬಾಲಕರಿಗೆ ಮಾತ್ರ ಸೌಲಭ್ಯ ಸಿಗ್ತಾ ಇದೆ, ಕ್ಷೇತ್ರದಲ್ಲಿ ಫಲಾನುಭವಿಗಳಿಗೆ ಏನೂ ಸಿಗ್ತಾ ಇಲ್ಲ ಅಂತ ನಂದೀಶ್ ಅಣ್ಣನ ವಿರುದ್ಧವೇ ದೂರನ್ನ ನೀಡಿದ್ದಾರೆ. ಸಾರಾ ನಂದೀಶ್ ಮೈಸೂರು ಜಿಲ್ಲಾ ಪಂಚಾಯತ್ನ ಮಿರ್ಲೆ ಕ್ಷೇತ್ರದ ಸದಸ್ಯ. ನಾವು ಕ್ಷೇತ್ರ ತಾಲೂಕಿನ ತಹಸೀಲ್ದಾರ್ ಬೇಕಾದ್ರೆ ನಾವು ಹೋಗಿ ಭೇಟಿ ಮಾಡ್ಬೋದು ಹೊರತು ಪಂಚಾಯತಿಯ ಪಿ ಡಿ ಒಬ್ಬರನ್ನ ನಾವು ಭೇಟಿ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರ ವರ್ಗಾವಣೆಯನ್ನ ನೀವು ಆ ತಾಲೂಕಿನ ಅಧಿಕಾರಿಗಳಿಗೆ ಕೊಟ್ಟಿದ್ರೆ ಅವ್ರು ಹಿಡಿತದಲ್ಲಿ ಇಟ್ಟಿದ್ರು. ನೀವು ಈಗ ಸರ್ಕಾರದ ಮಟ್ಟಕ್ಕೆ ನೀವು ತಗೊಂಡಿರೋದ್ರಿಂದ ಯಾವುದೇ ಪಿ ಡಿ ಒಗಳು ಯಾರ ಹಿಡಿತಕ್ಕೂ ಸಿಗ್ತಾ ಇಲ್ಲ. ತಿಳಿಸದೆ ಯಾವ ಟ್ರಾನ್ಸ್ಫರ್ ಆದ್ರೇನು ಯಾವ ಬಿಟ್ಟರೆ ನಿಮಗೇನು ಸಂಬಂಧ ಇಲ್ಲ, ನಿಮ್ ಸಂಬಂಧ ಅವ್ರು ಎಷ್ಟು ಲೋಪ ಎಸ್ತಾ ಇದ್ದಾರೆ ಪ್ರಾಮಾಣಿಕ ಕಳ್ತನ ಮಾಡ್ತಾ ಇದ್ದಾನೆ ಅಂದಾಗ ನೀವ್ಯಾಕೆ ಅವ್ನು ಎಂಟರ್ಟೈನ್ ಮಾಡ್ತೀರಿ? ಯಾವುದೇ ವಸತಿ ಆಗಲಿ ಗ್ರಾಮ ಸಭೆಯಲ್ಲಿ ನೀವೇನು ನಿರ್ಣಯವನ್ನು ತಗೊಳ್ತೀರಿ, ಮನೆನೂ ಆಗುತ್ತೆ, ಲೋನು ಆಗುತ್ತೆ, ಕೊಡುಗೆನೂ ಆಗುತ್ತೆ, ಎಲ್ಲ ಆಗುತ್ತೆ. ದಯಮಾಡಿ ಇದನ್ನ ಗಮನ ತಗೋಬೇಕು. ಇಲ್ಲ ಇಲ್ಲ, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಕೇಳಿ ಆಮೇಲೆ ನನಗೆ ನಡೆಯುತ್ತೆ ಸಜೆಷನ್. ನಾನು ಕೂತ್ಕೋತೀನಿ, ಒಂದು 2-3 ಗಂಟೆ ಕೂತ್ಕೋತೀನಿ. ಸಾರಾ ಮಹೇಶ್ ಅಂತ ಅಮ್ಮ ಇದ್ನೆಲ್ಲ ಅವ್ನಿಗೆ ಒಂದು ಸ್ವಲ್ಪ ಕೂದಲಿಲ್ಲ, ಅವ್ನಿಗೆ ಸ್ವಲ್ಪ ಕೂದಲಿಲ್ಲ, ಹಂಗಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಅಂದ್ರೆ ಸಾರಾ ಮಹೇಶ್ ಅವರು ಅವರಿಗೆ ಅನುಕೂಲ ಯಾರಿಗೆ ಬೇಕೋ ಅವ್ರಿಗೆ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದ ನಂದೀಶ್ ಅವರ ಆರೋಪ. ಕೆಪಿ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೆ ಅಣ್ಣನ ವಿರುದ್ಧವೇ ತಮ್ಮ ನಂದೀಶ್ ಅವರು ದೂರನ್ನು ಕೊಟ್ಟಿದ್ದಾರೆ. ಸಾರಾ ಮಹೇಶ್ ತಮ್ಮ ಹಿಂಬಾಲಕರಿಗೆ ಮಾತ್ರವನ್ನು ಕೆಲಸವನ್ನು ಮಾಡಿಕೊಡ್ತಾರೆ, ಆದರೆ ಫಲಾನುಭವಿಗಳೇನಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಅವರ ಆರೋಪವಾಗಿದೆ. ಅಣ್ಣನ ವಿರುದ್ಧವೇ ಸಹೋದರನ ಸಿಟ್ಟನ್ನು ಸೋಮಣ್ಣ ಅವರ ಮುಂದೆ ಇಟ್ಟಿದ್ದಾರೆ. ಶಾಸಕರ ಹಿಂಬಾಲಕರಿಗೆ ಮಾತ್ರ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಕ್ಷೇತ್ರದಲ್ಲಿ ಫಲಾನುಭವಿಗಳಿದ್ದಾರೆ ಅವರನ್ನು ಗಮನಹರಿಸುವಂತಹ ಪ್ರಯತ್ನವೂ ನಡೀತಾ ಇಲ್ಲ ಅಂತ ಶಾಸಕ ಸಾರಾ ಮಹೇಶ್ ವಿರುದ್ಧ ಸಾರಾ ನಂದೀಶ್ ಅವರು ಕೊಟ್ಟಂತಹ ಸಿಟ್ಟಿನ ಮೂಲಕ ಕೊಟ್ಟಂತಹ ಒಂದು ಆರೋಪ ಇದು. ಆದರೆ ಇದಕ್ಕೆ ಯಾವ ರೀತಿಯಾದ ಪರಿಹಾರವನ್ನು ಕಂಡುಕೊಡ್ತೀರಿ ಅನ್ನೋದು ಸೋಮಣ್ಣ ಅವರ ಮುಂದೆ ಇಟ್ಟರು. ಸೊ ಆಗ ಅವರು ಅದನ್ನು ನಗ್ನತ್ಲೆ ಬ್ಯಾಲೆನ್ಸ್ ಮಾಡಿದ್ದಾರೆ. ಸಾರಾ ಮಹೇಶ್ ಅವರ ತಮ್ಮ ನಂದೀಶ್ ಅವರು ಕೊಟ್ಟಂತಹ ಈ ದೂರಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗಿದ್ರೆ ಸಾರಾ ಮಹೇಶ್ ಅವರು ತಾರತಮ್ಯವನ್ನು ಮಾಡ್ತಾ ಇದ್ದಾರಾ ಅನ್ನೋದು ಈ ಮೂಲಕ ಹೊರಕ್ಕೆ ಬರ್ತಾ ಇದೆ. ಯಾಕಂದರೆ ಅವರ ಸಹೋದರನ ವಿರುದ್ಧವೇ ಸಹೋದರ ಈ ರೀತಿ ದೂರನ್ನು ಕೊಟ್ಟಾಗ ಸಹಜವಾಗಿ ಬೇರೆಯವರು ಮಾಡುವಂಥ ಆರೋಪಗಳಿಗೂ ಇದಕ್ಕೂ ತಾಳೆ ಹಾಕ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನೋಡೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಅನ್ನೋದನ್ನು. ನಿಮ್ ಸಂಬಂಧ